ಫ್ರೆಂಡ್ಸ್, ಇವತ್ತು ನಾವು ನಿಮ್ಗೆ ತೋರ್ಸೋಕೆ ಬಂದಿರೋದು ಗುಮ್ಮನಾಯಕನ ಕೋಟೆ. ನಿಯರ್ ಬೈ ಇದು ಬಾಗೇಪಲ್ಲಿ ಹತ್ರ ಇದೆ. ಲೊಕೇಶನ್ನು ಕೆಳಗಡೆ ಶೇರ್ ಮಾಡಿರ್ತೀನಿ, ಬನ್ನಿ ಮೇಲೆ ಹೋಗ್ಬಿಟ್ಟು ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ. Oh,
ಇಲ್ಲೇನೋ ಅನಿಸ್ತಾ ಮಿಸ್ಟರ್ ಪ್ರಸನ್ನ ಕುಮಾರ್ ಅವರೇ, ಆಗಾಗ ನಮ್ಮ ಜೊತೆ ಬರ್ತಾ ಇರ್ರಿ, ಸಣ್ಣ ಮಾಡ್ತೀವಿ. ಏನಿದು ಹೋಲಲ್ಲ ನೀವು ಬಾಂಬ್ಗಳು ಹಾಕಿದ್ದಲ್ಲ. ವಕೇಶನ್ ಅಂತ ಸರಿಯಾಗಿದೆ, ಒಂದ್ಸಲ ಬಂದು ವಿಸಿಟ್ ಮಾಡಿ ನೋಡಿ. ಪೀಸ್ಫುಲ್ ಲೊಕೇಶನ್. ಬಟ್ ನಮ್ಗೇನಂದ್ರೆ ಒಂದು ಐಡಿಯಾ ಮೇಲೆ ಬಂದ್ಬಿಟ್ಟಿದ್ದೀವಿ, ಬಟ್ ಎಲ್ಲಿಂದ ಹಾಕ್ಬೇಕಂತ ಗೊತ್ತಾಗ್ತಿಲ್ಲ. ಮೇಲೋಗಿ ಮೆಟ್ಟೆಲ್ಲಿಂದ ಇದೆ ಅಂತ ಹುಡುಕಿ ವಿಡಿಯೋ ಹಾಕ್ತೀವಿ. ಈಗಂತ ಸದ್ಯಕ್ಕೆ ಎಲ್ಲ ದಾರಿ ಸಿಕ್ಕರೆ ಅಲ್ಲಿ ಹೋಗ್ತಾ ಇದ್ವಿ. ಕಷ್ಟ ಆಗುತ್ತೆ ಅನ್ಸುತ್ತೆ ಅನ್ಬೋದು. ಇಲ್ಲೇನಾಗ್ತೈತಿ ಅಲ್ಲೋ ಫ್ರೆಂಡ್ಸ್, ನೀರಿಗಂತೂ ಎಲ್ಲಿ ನೋಡಿದ್ರು ಬರಲ್ಲ, ಯಾವ ಕಡೆ ನೋಡಿದ್ರು ನೀರಿದೆ. ಒಂದು ಕೆರೆ ಇದೆ, ಹಿಂಗೆ ಬಂದ್ರೆ ಈ ಕಡೆ ಒಂದು ಕೆರೆ ಇದೆ, ಅಲ್ಲಿ ಮೀನು ಹಿಡ್ತಾ ಇದಾರೆ. ಬೋಟಿಂಗ್ ಕಪ್ಪ ಇದೆ ಅಲ್ಲಿ ನೋಡ್ತೀವಿ, ಆದರೆ ಬೋಟಿಂಗ್ ಹೋಗ್ತೀವಿ. ಹಂಗೆ ಅತ್ತೆ ದಾಳಿ ಮಾಡೋಣ. ಎಲ್ಲ ಕರೆಕ್ಟ್ ಬಂದ್ವಿ ಫ್ರೆಂಡ್ಸ್, ಬಟ್ ಆದರೂ ಎಲ್ಲೋ ದಾರಿ ಮಿಸ್ ಆಗಿದ್ದೀವಿ. ವೆರಿ ಸ್ಲೋಪ್ ಇಲ್ಲಿಗೆ ವಿಡಿಯೋ. ಫ್ರೆಂಡ್ಸ್, ದಾರಿ ಮಿಸ್ ಆಗಂತ ಬೇಡ ನಮ್ಮ ಪದ್ಧತಿ. ಫೈನಲ್ ಆಗಿ ದಾರಿ ಸಿಕ್ತು, ಬರ್ತಾ ಇದೀವಿ. ಎಂಟ್ರೆನ್ಸ್ ಊರಲ್ಲೇ ಬರ್ತೈತೆ ದಾರಿ. ಮೊದಲನೇ ಕೋಟೆಯ ಬಾಗಿಲು ಎಂಟ್ರೆನ್ಸ್ ಆಫ್ ದ ಫಸ್ಟ್ ಗೇಟ್. ಅಂತ ಇಷ್ಟು ಪ್ಲೇಸಸ್ ಎಲ್ಲ ಇಟ್ಕೊಂಡು ಯಾಕೆ ನಮ್ಮ ಯಾವ ಡಿಪಾರ್ಟ್ಮೆಂಟ್ ಅದ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್, ಯಾಕೆ ಕ್ಯೂರಿಯಾಸಿಟಿ ತೋರಿಸ್ತಲ್ವೋ ಏನಾಗುತ್ತೆ ಗೊತ್ತಿಲ್ಲ.
ಅತಿ ಪುರಾತನ ಕೋಟೆ ಆಗಿದೆ ಇದು. ಬಂದಿದ ತಕ್ಷಣ ಇಲ್ಲಿ ನೋಡ್ಬೋದು ದೇವರು, ಮೊದಲನೇ ಕೋಟೆ ದೇವರು. ಮೋಸ್ಟ್ಲಿ ಅದು ಆಗಿನ ಕಾಲದಲ್ಲಿ ಕಾವಲುಗಾರರು ಇರ್ತಾ ಇದ್ದ ಜಾಗ. ದಾರಿ ಇಲ್ಲಿದೆ, ಎಲ್ಲೆಲ್ಲೋ ಹೋಗ್ತೀವಿ, ಯಾರ್ಯಾರೋ ಕಟ್ಟಿದ್ದು ಅಂತ ಹೇಳ್ತೀವಿ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಂದ್ಕೊಂಡಿರೋ ಬಾಗೇಪಲ್ಲಿಯಿಂದ ಬರೀ 25 ಕಿಲೋಮೀಟರ್ ಅಲ್ಲಿರೋ ಇಂಥ ಅದ್ಭುತವಾದ ಪ್ಲೇಸ್ಗಳನ್ನ ಯಾಕೆ ಹೈಲೈಟ್ ಮಾಡಲ್ಲ ಗೊತ್ತಿಲ್ಲ. ನಮ್ಗೆ ಯಾರೋ ಸ್ನೇಹಿತರು ಹೇಳಿದ್ರೆ ಈಗ ಆಗಲೇ ಹೇಗಿರುತ್ತೆ ಅಂತ ನೋಡ್ಕೊಂಬರೋದಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಯಾರು ಕಟ್ಟಿದ್ರು, ಯಾವಾಗ ಸ್ಥಾಪನೆ ಆಯಿತು ಎಲ್ಲ ಮಾಹಿತಿ ಮೇಲೆ ಇನ್ನೊಂದು ವಿಡಿಯೋ ಹಚ್ಚಿ ಶೇರ್ ಮಾಡೋಣ. ಈಗ ಪ್ರೆಸೆಂಟ್ಗೆ ಹೇಗೆ ಹೇಗಿದೆ ನೋಡ್ಕೊಂಡು ಬರೋಣ. ಒಂದು ಕೋಟೆಗೆ ಸ್ಟ್ರೈಟಿಗೆ ಬಂದಿದ್ದೀವಿ. ನಮ್ಮ ಪ್ರಸನ್ನ ಅವರಿಗೆ ಸ್ಟ್ಯಾಮಿನಾ ಡೌನ್ ಆಯಿತು, ಫಸ್ಟ್ ಸಿಪ್ ಹೊಡಿತವ್ರೆ ಬಾಟ್ಲ್ ಎತ್ಕೊಂಡು. ನೋಡ್ಬೋದು ಯಾವ ಥರ ಕಟ್ಟಿದ್ದಾರೆ ಅಂತ, ಯಾವುದೇ ಗಾರೆ ಆಗಲಿ ಸಿಮೆಂಟ್ ಆಗಲಿ ಏನೂ ಇಲ್ಲ. ಮೊಮ್ಮಮ್ಮ ಅಂದರೆ ಮಣ್ಣು ಕಂಡ್ರಿ, ಮಣ್ಣು ಬಿಟ್ಟರೆ ಇನ್ನೇನೂ ಹಾಕಿಲ್ಲ. ಆದರೆ ಈ ರೇಂಜ್ಗಿದೆ ಅಂದರೆ ನಮ್ಮ ಚಿಕ್ಕಬಳ್ಳಾಪುರದ ಅಂತೂ ಇವತ್ತು ಭಾನುವಾರ ರಜಾ ದಿನ, ಏನು ಮಾಡಬೇಕು ಅಂದಾಗ ಒಳ್ಳೆ ಲೊಕೇಶನ್ ಕೊಟ್ಟರು ನಮ್ಮ ಸ್ನೇಹಿತರು. ಎರಡನೇ ಬಾಗಿಲು, ಸೆಕೆಂಡ್ ಎಂಟ್ರೆನ್ಸ್. ಗಿಡ ಮರ ಎಲ್ಲ ಬೆಳೆದು ಹೋಗಿದೆ, ದಾರಿ ಸ್ವಲ್ಪ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಬರೋವಾಗ. ದಾರಿ ಒಂದು, ದಾರಿ ಎರಡು. ನಮ್ಮ ದೋಸ್ತ ರೂಟ್ ಮ್ಯಾಪ್ ಎರಡನೇ ದಾರಿ ಆಯ್ಕೆ ಮಾಡಿದ್ದಾರೆ. ಬೇಗ ರೀಚ್ ಆಗ್ಬೋದು ಅಂತ, ಬಟ್ ನೋಡಿದ್ರೆ ಪ್ರಸನ್ನ ಅವ್ರೆ ನಾನು ರೂಟ್ ಅರ್ಥ ಆಗಿದ್ದೀವಿ. ಇಲ್ಲ ಇಲ್ಲ ಬನ್ನಿ, ದಾರಿ ಇದೆ ಬನ್ನಿ. ಬೇಸಿಗೆಗಿಂತ ಸ್ವಲ್ಪ
ಬೇಸ್ಗೆದಲ್ಲಿ ಬಂದರೆ ಅಷ್ಟೇ ಗೋವಿಂದನೆ. ಫೈನಲಿ ರೀಚ್. ಇದೇ ಫ್ರೆಂಡ್ಸ್ ಪಾಗ ಪಾಗ ತೋರಿಸೋದಕ್ಕೆ ನೀರಿನ ಧ್ವನಿ ಆಗಿದ್ದ ಕಾಲದಲ್ಲಿ ನೀರು ಇಲ್ಲಿ ನಿಲ್ತಾ ಇರ್ತಾ ಅನ್ಸುತ್ತೆ. ನೀರಿಗಿಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡವ್ರೆ. ಲೈಕ್ ಎ ಮಿಸ್ಟ್ರಿ ಫ್ರೆಂಡ್. ಫ್ರೆಂಡ್ಸ್ ಗುಹೆ ಉಂಟು. ಏನೋ ಕಟ್ಟವ್ರು ಇಲ್ಲಿ ಏನೋ ಬಚ್ಚಿ ಕಣಕ್ಕ ಏನೋ ಮಾಡಿರ್ತಾರ. ಅವು ಇಲ್ಲ ಗುಹೆನೇ ಮುಚ್ಚಿದೆ. ಅಲ್ವಲ್ಲ ಐತೆ ನೋಡು, ಮುಚ್ಚೋಗೈತೆ ಅಷ್ಟೇ. ನಾರ್ದ ಬೆಟ್ಟ ಆಗ್ತಿಲ್ಲ ಫ್ರೆಂಡ್ಸ್. ಆಗ್ಲೇ ನಮ್ಮ ಪ್ರಸನ್ನ ಅವ್ರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಭರ್ಜರಿ ಬ್ಯಾಟಿಂಗ್ ಸುಸ್ತು ಆಗ್ತೈತೆ ಅಂತಾರೆ. ಬಟ್ ಮಟ್ಟಿಗೆ ಬಂದ್ರೆ ಆಗ್ತಾನೆ ಇರ್ತಾರೆ ಏನೋ ಒಂದು. ಫ್ರೆಂಡ್ಸ್ ರಾಮಯ್ಯ ಪ್ರಸನ್ನ ಕುಮಾರ್ ಅವರು ಬೂಸ್ಟ್ ಎನರ್ಜಿ ತಗೊಂಡ್ಮೇಲೆ ಮತ್ತೆ ಶುರು ಹಚ್ಕೊಂಡಿದ್ದೀವಿ. ಫುಲ್ ಜೋಶಲ್ಲಿ ಓಡ್ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ತಿಳಿದೋಗಿದೆ. ದೇವಸ್ಥಾನ ಇದ್ದಂಗಿದೆ. ಹಾಂ ಎಸ್ ದೇವಸ್ಥಾನ. ಎಸ್ ಸರ್ ರೋಟಿಲ್ಲ ಇದು ದೇವಸ್ಥಾನ. ಇಲ್ಲ ಹಿಂಗೆ ಹಿಂಗೆ ಹೋಗೋಣ ಬನ್ನಿ. ಇಲ್ಲಿದೆಯಲ್ಲ ಇದೆಯಲ್ಲ ಇಲ್ಲಿ ತುಳಸಿ ಕೋಟ. ಬನ್ನಿ ಸರ್ ಬನ್ನಿ ಸರ್. ಅವೆಲ್ಲ ಮಾಮೂಲಿ ಬೆಟ್ಟದ ಮ್ಯಾಗ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇರಲಿ ಸರ್. ಕೆಳಗಡೆಯಿಂದ ನೋಡಿದ್ರೆ ನೋಡ್ಬೋದು ಫೋಟೋಗಳೆಲ್ಲ ನೋಡಿ. ಅಲ್ಲಿದೆ ನಮ್ಮ ಬೈಕ್. ಅಜ್ಜಮ್ಮನ ಅಲ್ಲೇ ಇದ್ದಾಳೆ. ಮೋಸ್ಟ್ಲಿ ಅಜ್ಜಮ್ಮನ ಇಲ್ಲಿ ಕಾಲು ಇರ್ಬೋದು ಅಲ್ಲ. ಫ್ರೆಂಡ್ಸ್ ಆವಾಗಲೇ ಇದ್ ಕಡೆಯಿಂದ ಬರೋದು ಬಿಟ್ಬಿಟ್ಟು ನಾವು ಹತ್ತು ಕಡೆ ಹೋಗಿ ಇಂಥ ಬೆಟ್ಟಗಳು ಹತ್ತೋದೆಲ್ಲ ಸಾಹಸ ಮಾಡ್ತೀವಿ ಫ್ರೆಂಡ್ಸ್. ಹಾಂ ಹಾಂ ಹೈ ಸ್ಪೀಡಲ್ಲಿ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ತಣ್ಣಗೈತೆ ಬೆಟ್ಟ. ಲಾಸ್ಟ್ ಫೈನಲ್ ಕೋಟೆ ಫ್ರೆಂಡ್ಸ್. ಒಳಗಡೆ ದಾರಿ ಅಲ್ಲಿದೆ, ನಾವಿಲ್ಲಿ ಹತ್ತಿದ್ದೀವಿ ಮತ್ತೆ ಕೆಳಗೆ ಇಳಿಬೇಕು ಅನಿಸ್ತಿದೆ. ಇಲ್ಲ ಇಲ್ಲ ಐತೆ. ಟೋಟಲ್ ಎಷ್ಟು ಕೊಡು? ಎಷ್ಟ ಬಾಗಿಲು ಹಾಕಿದ ಟೋಟಲ್ ಎಷ್ಟು ಆಗಿದ? ಒಂದು ಏ ಒಂದು ಎರಡು ಇದು ಮೂರನೇದು ಅನಿಸ್ತಿದೆ ಇಲ್ಲೇ. ಸ್ವರಂಗ ಇದ್ದಂಗೆ ಐತೆ ಮಚ್ಚ.
ಊರ ಕೆರೆ ಗಂಟ ಕಾಲುವೆ ಕಾಲುವೆದಾಗ ಬಸ ಬಿಡ್ದು ಬಿಡ್ತಾರೆ ಫ್ರೆಂಡ್ಸ್. ಕೆರೆ ನೋಡಿ, ಕೆರೆ ಆ ಶೇಪಲ್ಲಿದೆ. ಅದಾಗ ಅದೇ ಬಂದಿದ್ಯೋ ಇವ್ರು ಮಾಡಿದಾರೋ ಗೊತ್ತಿಲ್ಲ. ಫೈನಲ್ ಬಾಗಿಲು ಕೋಟೆ ಸಮಯ ಇಷ್ಟ ನಗಲಾಯ್ಕೆ ಎಷ್ಟ ಪಕಟಾರ ಕೋಟೆ. ಇದು ನೀರಿಗೆ ಅನುಕೂಲತೆ ಮಾಡ್ಕೊಂಡಿರ್ಬೋದು. ನೀರಿದವ ಫೈನಲ್ಲಿ ಬೆಟ್ಟ ಹತ್ತಿದೀವಿ. ಇನ್ನ ಇದ್ರ ಚರಿತ್ರೆ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ದೀರಿ. ಯಾರು ಕಟ್ಟಿದ್ದು, ಯಾವಾಗ ಕಟ್ಟಿದ್ರು, ಯಾಕೆ ಹಿಂಗೆ ಹಾಳಾಯ್ತು, ಯಾಕೆ ನಾವು ಚಿಕ್ಕಬಳ್ಳಾಪುರದವ್ರು ಹಿಂಗೆ ಬಿಟ್ಬಿಟ್ಟಿರೋದ್ರಿಂದ ತಿಳ್ಕೊಳ. ಟೂರಿಸಮ್ ಪ್ಲೇಸ್ ಮಾಡಿದ್ರೆ ಡೆವಲಪ್ಮೆಂಟ್ ಆಗ್ಬೋದು. ಚೆನ್ನಾಗಿದೆ ಮೇಲೆಗಡೆ ವಾತ್ ಬೆಟ್ಟ ವ್ಯೂಸು ಎಲ್ಲ. ಇಲ್ಲೇ ನಾನು ಪಾಸಿಂಗ್ ಮಾಡಿದ್ದೆ ತಕ್ಕ ಬಿಡ್ತೈತೆ. ಹೌದೌದು ಹಲವರೆ, ಹೌದೌದು ನಾವು ಇಲ್ಲೇ ಸಾಸ್ಕಿ ಮಾಡಿದ್ದು. ಆ್ಯಕ್ಚುಲಿ ನಾವು ಇಲ್ಲಿಗಂಟ ಬಂದಿರಲಿಲ್ಲ, ನಾವು ಅದೇ ಹತ್ತಲಿಲ್ಲ ಅಲ್ಲ. ಅವ್ರ ಫ್ರೆಂಡ್ಸ್ ಆಗಲೇ ಬಂದಾಗ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಕೋಟೆ, ಅಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಕೋಟೆನೇ ಹತ್ತಕ್ಕಾಗಿಲ್ಲ. ನಾವು ಆ ಕೋಟೆ ಹತ್ತಿದ್ರು ಮತ್ತೆ ಇಲ್ಲ ಹತ್ತಬೇಕಾಯ್ತು, ಆಗ್ತಾ ಇರಲಿಲ್ಲ. ಹತ್ತದಾಗ ಇಲ್ಲಿ ಗಮನಿಸಿದ್ದೆ ನಿಮಗೆ, ನೀವು ನೋಡ್ಬೋದು ಎಲ್ಲಿದ್ದಾರೆ, ಅಲ್ಲಿ ಬಟ್ಟೆ ಒಗಿತಾ ಇದ್ದಾರೆ ಅಲ್ಲಿ ಸರಿಯಾಗಿ. ಬಟ್ ಅಲ್ಲಿ ಬಟ್ಟೆ ಒಗಿತಾ ಇದ್ರಿ, ಇಲ್ಲಿಗೆ ಸೌಂಡ್ ಕ್ಲೀನಾಗಿ ಕೇಳಿಸ್ತದೆ. ಯಾಕೆ ಮಾಡ್ತಾರೆ ಏನು ಬಟ್ಟೆ ಒಗಿತಾರೆ, ಸೆರೆ ಇರೋದು ಅಲ್ಲಿ ಒಗಿತಾರೆ ಅಂತಲ್ಲಿ ಒಗಿತಾ ಇದ್ದಾರೆ ಅಲ್ಲಿ ಅಲ್ಲಿ. ಬಟ್ ಇಲ್ಲಿಗೆ ಬಟ್ಟೆ ಹಿಂಗೆ ಆಗ್ತಾ ಬರುತ್ತಲ್ಲ ಸೌಂಡು, ಇಲ್ಲಿ ಕ್ಲಿಯರಾಗಿ ಕೇಳಿಸ್ತಾರೆ ಅಂದಲ್ಲ ನೋಡಿ. ಈಗ ಅಲ್ಲಿ ಬಟ್ಟೆ ಒಗಿತಾ ಇದ್ದಾರೆ, ಇಲ್ಲಿಗೆ ಪಟ್ 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 ಅಂತ ಬಟ್ಟೆ ಎತ್ತಿ ಕೆಳಗಡೆ ಹಾಕಿದಾಗ ಇಲ್ಲಿ ಕ್ಲಿಯರಾಗಿ ಕೇಳಿಸ್ತೀನಿ. ಇದೊಂದು ಅಬ್ಸರ್ವ್ ಮಾಡಿದ್ದೀನಿ. ಕೊಟ್ಟಾಗ
ತರ ಇದು ನೀರಿಗೆ ಮಾಡ್ಕೊಂಡಿರ್ತಾರೆ. ನೀರ್ ಇಲ್ಲ ಇಲ್ಲ, ಆಳ ಇದೆ. ಮತ್ತೆ ಇನ್ನೇನು ಕೆಳಗಿಂದ ನೀರ್ ತರೋದಕ್ಕೆ ಆಗ್ತೈತೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ನೋಡಿ ಗೊತ್ತಾಗ್ತೈತೆ. ಎಸ್, ಇಲ್ಲೊಂದಿದೆ ಇದರಲ್ಲಿ ನೀರಿದೆ ಜಾ ನೀರು ನೀರು ತುಂಬ ಶೇಖರಣೆ ಮಾಡೋದು, ಯಾಕಂದ್ರೆ ಅಲ್ಲಿಂದ ಇಲ್ಲಿ ಗೊತ್ತಾಗ ಬರೋಕ್ಕೆ ಕಷ್ಟನೇ. ಅದಕ್ಕೆ ಇಲ್ಲೇ ವ್ಯವಸ್ಥೆ ಆಗಿ ಮಾಡ್ಕೊಂಡೆ. ಸದ್ಯಕ್ಕೆ ಹೀಗಿದೆ ಮೇಲೆಗಡೆ ಎಲ್ಲೋ ನಾವು ನೋಡಿದಾಗ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಅಲ್ಲೇ ಇರ್ತದೆ. ಹಾ
ಏನಿಲ್ಲ ಫ್ರೆಂಡ್ಸ್, ಒಂದು